ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಎಲ್ರಿಗೂ ಕೂಡ ಒಂದು ಮುಖ್ಯವಾದಂಥ ವಿಷಯನ ತಿಳ್ಸಕ್ಕೆ ಬಂದಿದ್ದೀನಿ. ನಾನು ಮುಂಚೆ ಎಲ್ಲ ನೋಡ್ತಾ ಇದ್ದೆ, ನಾನು ಅಷ್ಟೊಂದು ಟ್ರೈನಲ್ಲೆಲ್ಲ ನಾನು ಟ್ರಾವೆಲ್ ಮಾಡಿಲ್ಲ. ಮೊನ್ನೆ ಶನಿವಾರ ಟ್ರೈನಲ್ಲಿ ಹೋಗಬೇಕಾಗಿತ್ತು, ಅವಾಗ ಹೋಗಿದ್ದೆ ಒಂದು ಸರಿ. ನೋಡಿ, ನಾನು ಡೋರೆಲ್ಲ ಹಿಂದೆ ತಳ್ತಾ ಇದ್ದೀನಿ, ಆದರೂ ಅದು ಲಾಕ್ ಆಗ್ತಾ ಇಲ್ಲ ಇಲ್ಲಿ. ಅದು ಮುಂದೆ ಹಾಗೆ ಗಾಳಿಗೆ ಬರ್ತಾ ಇದೆ ನೋಡಿ. ಎಷ್ಟೋ ಜನ ಡೋರಲ್ಲಿ ಕೂತ್ಕೊಂಡಿರ್ತಾರೆ, ಅಕಸ್ಮಾತ್ ಫೋನ್ ನೋಡಿಕೊಂಡು ಬ್ಯಾಲೆನ್ಸ್ ಇಲ್ದಿರ ಕೂತಿರ್ತಾರೆ. ಆಗ ಗಾಳಿಗೆ ಏನಾದರೂ ರಪ್ ಅಂತ ಡೋರ್ ಏನಾದರೂ ಒಡ್ಕೊಂಡ್ರೆ ಪಾಪ ಅವ್ರಿಗೆ ಆ ಸ್ಪೀಡಲ್ಲಿ ಎಲ್ಲಿ ಕೆಳಗೆ ಬಿದ್ದಿರ್ತಾರೆ ನೋಡಿ. ಪ್ಲೀಸ್ ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಯಾರೂ ಕೂಡ ಟ್ರೈನಲ್ಲಿ ಸಂಚಾರ ಮಾಡಬೇಕಾದ್ರೆ ಯಾರೂ ಕೂಡ ಡೋರ್ ಹತ್ರ ಕೂತ್ಕೋಬೇಡಿ ಅಂತ ನಾನು ಮನಸ್ಸಿಂದ ಕಳಕಳಿಯಾಗಿ ಕೇಳ್ಕೊತಾ ಇದ್ದೇನೆ. ಪ್ರಾಣ ಒಂದು ಸರಿ ಹೋದರೆ ಮತ್ತೆ ವಾಪಸ್ ಬರಲ್ಲ ಅಲ್ವಾ? ಹಾಂ ನೋಡಿ, ನಾನು ಅದನ್ನು ತಳ್ಳಿದ್ರು ಕೂಡ ಅದು ಗಾಳಿಗೆ ಮತ್ತೆ ರಪ್ ಅಂತ ಹೋಗಿ ಹೊಡ್ಕೊತಾ ಇದೆ. ನಾನಿದ್ದು ಮುಂಚೆ ಎಲ್ಲ ಅಬ್ಸರ್ವ್ ಮಾಡಿರಲಿಲ್ಲ. ಮೊನ್ನೆ ನಾನು ಜಾಸ್ತಿ ಅಷ್ಟಾಗಿ ಟ್ರಾವೆಲ್ ಮಾಡಿಲ್ಲ ಟ್ರೈನಲ್ಲಿ, ಹಾಗಾಗಿ ಅಬ್ಸರ್ವ್ ಮಾಡಿಲ್ಲ. ಮೊನ್ನೆ ಶನಿವಾರ ಹೋಗಿದ್ದೆ ಟ್ರೈನಲ್ಲಿ, ಬೆಂಗಳೂರಿಗೆ ಹೋಗಿದ್ದೆ. ಆವಾಗ ಇದನ್ನು ಒಂದು ವಿಡಿಯೋ ತೆಗೆದೆ, ನಿಮಗೆಲ್ಲ ತಿಳಿಸ್ಬೇಕು ಅಂತಲೇ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಅಷ್ಟೊಂದು ಜಾಸ್ತಿ ಡೋರ್ ಹತ್ರ ಜಾಸ್ತಿ ಏನು ಹೋಗಿಲ್ಲ, ಸ್ವಲ್ಪ ದೂರದಿಂದನೇ ತೆಗ್ದಿದ್ದೀನಿ. ನೋಡಿ ಆ ಥರ ಇದೆ. ಜೀವಕ್ಕೆ ಯಾರು ಗ್ಯಾರಂಟಿ ಇರ್ತಾರೆ ಅಲ್ವಾ? ಅಲ್ಲಿಂದ ಏನಾದರೂ ಬಿದ್ದರೆ ಯಾರು ನೋಡ್ಕೊತಾರೆ ನೋಡಿ, ಅದೆಷ್ಟು ಜೋರಾಗಿ ಹೋಗಿ ಹೊಡ್ಕೊತಾ ಇದೆ. ಆದಷ್ಟು ಟ್ರೈನಲ್ಲಿ ಸಂಚಾರ ಮಾಡೋರಿಗೆಲ್ರಿಗೂ ಈ ವಿಡಿಯೋ ಶೇರ್ ಆಗೋ ಥರ ತಿಳಿಸಿ. ನಾನು ಯಾವುದೇ ರೀತಿ ಫಾಸ್ಟಾಗಿ ತೋರಿಸೋ ಥರ ಎಡಿಟಿಂಗ್ ಮಾಡಿಲ್ಲ ನಾನು. ನಾನು ಹೇಗೆ ವಿಡಿಯೋ ಮಾಡಿದ್ನೋ ಹಾಗೆ ಆಗ್ತಾಯಿದ್ದೀನಿ. ಎರಡು ಮೂರು ವಿಡಿಯೋ ಸೇರಿಸಿ ಮಾಡಿರ್ಬೋದು ಅಷ್ಟೇ. ದಯವಿಟ್ಟು ಆದಷ್ಟು ಇದು ಯಾರ್ಯಾರಿಗೆಲ್ಲ ಶೇರ್ ಮಾಡಬೇಕು ಅನಿಸುತ್ತೋ ಎಲ್ರಿಗೂ ಶೇರ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಕೇಳ್ಕೊತಾ ಇರೋದು. ಎಲ್ಲರೂ ಸೇಫ್ ಆಗಿರಿ, ಓಕೆನಾ? ಧನ್ಯವಾದಗಳು.